ನನಗೆ ದೇವು ಕರ್ಕೊ ಬಂದು ಪರಿಚಯ ಮಾಡಿಸಿದಾಗ ತುಂಬಾ ಪ್ಯಾಷನೇಟ್ ಅವರು, ತುಂಬಾ ಪ್ಯಾಷನೇಟ್. ಅವರ ಹೆಸರು ಕೂಡ ಚೆನ್ನಾಗಿದೆ, ಇನ್ಫೈನೈಟ್, ವೇದಾಸ್ ಇನ್ಫೈನೈಟ್ ಅಂತ. ಇನ್ಫೈನೈಟ್, ಇನ್ಫಿನಿಟಿ, ಇನ್ಫೈನೈಟ್ ಸಿನಿಮಾಗಳನ್ನ ಮಾಡೋಂಗಾಗ್ಲಿ, ತುಂಬಾ ಸಿನಿಮಾಗಳನ್ನ ಮಾಡೋಂಗಾಗ್ಲಿ ಚಿತ್ರರಂಗಕ್ಕೆ ಟೈಟ್ಲ್ ಅಂತ ಬಂದಾಗ ಅದೇನಿಲ್ಲ. ಈಗ ನಾನು ಇವನ್ ಇಲ್ಲಿ ಇವತ್ತು ಈವೆಂಟ್ಗೆ ಬರೋಕ್ಕೆ ನಾನು ನಮ್ಮ ಹರೀಶ್ಗೂ ಹೇಳಿದೆ, ನಾನು ಯಾವ ಟ್ರೈಲರ್ ಈವೆಂಟ್ಗೂ ಬರಲ್ಲ, ನಾನು ಎಲ್ಲೂ ಬರಲ್ಲ, ಸಾಕು ನನಗೆ ಈ ಕೆಲಸ, ಶೂಟಿಂಗು, ಪ್ರೊಡಕ್ಷನ್ ಇದೆಲ್ಲದರ ಮಧ್ಯೆ ಪರ್ಸ್ನಲ್ ಲೈಫ್ ಇಲ್ಲಂಗೆ ಆಗ್ಬಿಟ್ಟಿದೆ. ಪ್ರತಿ ಸರಿನೂ ಸಿನಿಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಅ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ, ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗಿ ಬಂದ್ಬಿಡೋಣ ಅಂತಲೇ ಅನಿಸುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೊಂದು ಜವಾಬ್ದಾರಿ ಆಗುತ್ತೆ. ಒಳ್ಳೆಯದಾಗಲಿ ನಿರ್ಮಾಪಕರಿಗೆ, ತುಂಬ ಚೆನ್ನಾಗಾಗಲಿ ಸಿನಿಮಾ. ಒಂದು ಒಳ್ಳೊಳ್ಳೆ ಕಲಾವಿದರ ದಂಡೆ ಇದೆ, ದಿಲೀಪ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಹುಲಿ ಕಾರ್ತಿಕ್ ಹಿರಿಯವರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಬಿಟ್ಬಿಟ್ರ? ಹಾಂ, ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಿ. ನಮ್ಮ ಎಡ್ಬಿಷನ್ ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು. ಸೊ ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಸಾಂಗ್ ತುಂಬ ಇಷ್ಟ ಆಯಿತು, ಪ್ರಮೋದ್ ಮರು ಅಂತ ಅವರು ಬರೆದಿರೋದು ಪದೇ ಪದೇ ಹಾಡು. ಸೊ ಇಟ್ ಇಸ್ ಅಂಡ್ ಕಾಲ್ ದ ಬೆಸ್ಟ್. ಚೆನ್ನಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಂಗಾಗಲಿ, ಸ್ಟಾರ್ ನಿರ್ದೇಶಕ ಸಿಗೋವಂಗಾಗಲಿ, ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸು ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ರಾಗಿಣಿ ಅವರಿಗೆ ಥ್ಯಾಂಕ್ ಯು. ನಾವೆಲ್ಲ ಬಂದಾಗ ಅವ್ರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ರಾಗಿಣಿ ಅವರು. ಇವತ್ತಿಗೂ ಎಲ್ಲ ಭಾಷೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ.